ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಕನ್ನಡಿಗ ಪ್ರವೀಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವೇಳೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವೀವರ್ ಆಗಿದ್ದರೆ, ನನ್ನ ಹೆಸರು ಪ್ರವೀಣ್ ಅಂತ. ಸೊ ಕನ್ನಡದಲ್ಲೇ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಬಟ್ ಅವಾಗ ಸೆಂಟ್ರಲ್ಲಿ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಕುಯ್ದುಬಿಡ್ತೀನಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಹಿಡ್ಸ್ಕೊಂಡು ಉಗಿತಿರ್ತಾರೆ. ಬ್ರೋ ಏನು ಬ್ರೋ ನೀನು ಫಸ್ಟು ಕನ್ನಡದಲ್ಲಿ ಮಾತಾಡು ಬ್ರೋ ಅಂತ. ಏನಕ್ಕೆ ಈ ಮಾತಂತೆ ಅಂದರೆ, ಕೆಲವೊಬ್ಬರನ್ನ ನೋಡಿದ್ದೀನಿ ಬಂದುಬಿಟ್ಟು ಕಮೆಂಟ್ ಹಾಕ್ತಾರೆ, ಫುಲ್ ವೀಡಿಯೋ ಏನೋ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ದಟ್ ಒನ್. ಈ ಕಮೆಂಟ್ ಹಾಕ್ತಿರಲ್ಲ, ಕಮೆಂಟ್ ಹಾಕೋ ಟೈಮಲ್ಲಿ ಒಂಚೂರು ಯೋಚನೆ ಕೂಡ ಮಾಡೋದಿಲ್ಲ ಅಲ್ಲ. ಇನ್ನೊಬ್ಬರ ಜೊತೆ ಮಾತಾಡಬೇಕು ಅಂತ ಅಂದಾಗ, ಫಸ್ಟು ಬಾಯ್ಗೆ ಬರೋದೇ ಇಂಗ್ಲೀಷು, ಯಾಕಂದರೆ ಚಿಕ್ಕ ವಯಸ್ಸಿಂದ ಹಂಗೆ ಕಲ್ತ್ಕೊಂಬಿಡ್ದೀವಿ. ಯಾರೇ ಬಂದು ಮಾತಾಡಿದ್ರು ಅವ್ರಿಗೆ ನಮ್ಮ ಕನ್ನಡಿಗರಲ್ಲ, ಆಚ ಕಡೆಯಿಂದ ಬಂದವರು, ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತ ಯೋಚನೆ ಮಾಡಿಕೊಂಡು ನಾನು ಮಾತಾಡ್ಬಿಡ್ತೀನಿ. ಒಂದು ವೇಳೆ ಹಂಗೇನಾದರೂ ಮಾತಾಡಿದರೆ ಅದು ನಿಮಗೆ ಹರ್ಟ್ ಆಗಿಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಮೊದಲನೇದಾಗಿ, ನಾಳೆ ನನ್ನ ಫ್ರೆಂಡ್ದು ಮದುವೆ, ಸುಮಾರು ರೈಡ್ಗಳಲ್ಲಿ ನೋಡಿರ್ತೀರ, ಸುಹಾಸ್ ಅಂತ ಅಂದ್ಬಿಡು, ಅವನಿಗೆ ಮದುವೆ ವಯಸ್ಸು ಬಂದುಬಿಟ್ಟಿದೆ. ಅದಕ್ಕೆ ಇವಾಗ ಒಂದು ಶರ್ಟ್ ತೊಗೊಂಬರ್ಬೇಕು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಸುಹಾಸ್. ಕೊನೆಗೂ ನಮ್ಮ ಗ್ಯಾಂಗಲ್ಲಿ ಮೊದಲನೇ ಹುಡುಗ ಮದುವೆ ಆಗ್ತಿರೋದು, ಗೊತ್ತಿತ್ತು ಅವನೇ ಫಸ್ಟ್ ಮದುವೆ ಆಗೋದು ಅಂತ ಅಂದ್ಬಿಡು. ನಾಳೆ ಮದುವೆ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಇವಾಗ ಆಚೆ ಬಂದಿದ್ದೀನಿ. ಅದ್ರ ಜೊತೆಗೆ ಯಾವುದು ಲಾಕ್ಸ್ ಮಾಡಿದ್ದಿಲ್ಲ ಅಲ್ಲ ಇಷ್ಟು ದಿನದಿಂದ, ಸೊ ಇರಲಿ, ಇದೊಂದು ಲಾಗ್ ಮಾಡೋಣ ಅಂತ. ಬಟ್ ಇದರಲ್ಲಿ ನಾನು ನಿಮಗೆ ಕೊಡ್ತಿರೋ ಇನ್ಫಾರ್ಮೇಷನ್ ಬಂದುಬಿಟ್ಟು ಅಲ್ಟಿಮೇಟು. ಏನಕ್ಕೆ ಅಲ್ಟಿಮೇಟು ಅಂತ ಬಂದಾಗ, ಇದು ಬಂದುಬಿಟ್ಟು ಯೂಟ್ಯೂಬ್ಗೋಸ್ಕರನೇ. ಏನಪ್ಪ ಈ ಯೂಟ್ಯೂಬ್ ಇನ್ಫಾರ್ಮೇಷನು ಅಂತ ನೀವು ಕೇಳೋದಾದರೆ, ನೋಡಿ, ಮೊದಲನೇದಾಗಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಏನೇನು ನೋಡಬೇಕು, ಟೈಟಲ್ ಹೆಂಗಿರಬೇಕು, ಟೈಟಲ್ಲು, ಆಮೇಲೆ ತಮ್ಮನೇಲು, ಫಾಂಟ್ಸು, ಇವೆಲ್ಲ ಹೆಂಗಿರಬೇಕು ಅಂತ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಂಪಲ್ ಟರ್ಮ್ಸಲ್ಲಿ. ಒಂದು ವೇಳೆ ನಾನೇನಾದರೂ ಎಕ್ಸ್ಪ್ಲೇನ್ ಮಾಡೋ ವಿಧಾನ ನಿಮ್ಗೆ ಅರ್ಥ ಆಗಿ ಇಂಟ್ರೆಸ್ಟೆಡ್ ಆಗಿದ್ರೆ ಇನ್ನು ಮುಂದೆ ಬರೋ ಬ್ಲಾಗ್ಸ್ ನೋಡೋದಕ್ಕೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಚೈನ್ ಏನಾದರೂ ಇತ್ತು, ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಸೊ ನನ್ನ ಪ್ರೀವಿಯಸ್ ರೈಡು ಬಿ ಆರ್ ಎಲ್ಸ್ ನೋಡಿದಂಗಾದರೆ ನನ್ನ ಗೋಳು ಗಗನಕ್ಕೆ ಮುಟ್ಟಿತ್ತು. ಗುರು ಚೈನ್ ಹಂಗೆ, ಗುರು ಚೈನ್ ಹಿಂಗೆ, ಗುರು ಹಂಗಾಯ್ತು, ಗುರು ಚೈನ್ ಹಿಂಗಾಯ್ತು ಗುರು ಅಂತ ಅಂದ್ಬಿಡು. ಅದಕ್ಕೆ ನಾನು ಹೋಗ್ಬಿಟ್ಟು ಬಂದಿದ ತಕ್ಷಣ ಅಲ್ಲಿಂದ, ಆ ಬಿ ಆರ್ ಎಲ್ಸಿಂದ ಬಂದಿದ ತಕ್ಷಣ ನಾನು ಚೈನ್ನ ಚೇಂಜ್ ಮಾಡಿಸ್ಬಿಟ್ಟೆ. ಇರೋ ದುಡ್ಡೆಲ್ಲ ಖರ್ಚಾಗೋಯಿತು, ಅಂದರೆ 4,500 ರೂಪಾಯೋ 600 ರೂಪಾಯೋ ಆಯಿತು. 3,500 ಇಟ್ಕೊಂಡಿದ್ದೆ ನೆಕ್ಸ್ಟ್ ರೈಡ್ ಮಾಡೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ನಿಮ್ಗೆ ಯಾವುದು ವ್ಲಾಗ್ಸ್ ನೋಡೋಕ್ಕಾಗ್ತಿಲ್ಲ, ಅಂದರೆ ವೆಡ್ನಸ್ಡೇ ನಾಳೆ ಅಲ್ವಾ, ನಾಳೆ ವೆಡ್ನಸ್ಡೇ, ನಾಳೆ ಐ ಮೀನ್ ನಿಮಗಿವತ್ತು ವೆಡ್ನಸ್ಡೇ, ನೀವು ಇವತ್ತೇ ವೀಡಿಯೋ ನೋಡ್ತಿರ್ತೀರ, ನನಗೆ ನಾಳೆ. ಅದಾದಮೇಲೆ ಸ್ಯಾಟರ್ಡೆ ಸಂಡೇ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಒಂದು ವೇಳೆ ವರ್ಕೌಟ್ ಆಗಿಬಿಟ್ರೆ ಒಂದು ಪರವಾಗಿಲ್ಲ, ಇಲ್ಲ ಅಂತ ಅಂದರೆ ಅದು ಗಾನ್ ಕೇಸ್ ಅಂತ. ಸ್ವಲ್ಪ ಏನಾದರೂ ಕೆಲಸ ಬಂದುಬಿಟ್ಟು ಅಡ್ಡ ದುಡ್ಡು ಸಿಗಾಕೊಂಡ್ಬಿಟ್ರೆ ಅದೂ ಗಾನ್ ಕೇಸ್ ಅಂತ. ಎಲ್ಲಾದರೂ ಒನ್ ಡೇ ರೈಡ್ ಥರ ಮತ್ತೊಂದು ಹೊಡಿಬೇಕಾಗತ್ತೆ. ಸೊ ನಾನು ನಿಮಗೆ ಕೊಡೋ ಅಂಥ ಸಿಂಪಲ್ ಟಿಪ್ಸ್ ಬಂದುಬಿಟ್ಟು, ಮೊದಲನೇದಾಗೆ ತಮ್ನೇಲ್ ಬಗ್ಗೆ ಹೇಳ್ತೀನಿ ನೋಡ್ರಪ್ಪ. ತಮ್ನೇಲ್ ವೈಸಾಗಿ ಚೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಎಡಿಟಿಂಗ್ ಕಲೀರಿ ತಮ್ನೇಲ್ನ ಎಡಿಟ್ ಮಾಡಬೇಕಾದ್ರೆ. ಎಲ್ಲರಿಗೂ ಅಂತ ಹೇಳ್ತಿರೋದು, ಯಾರ್ಯಾರೆಲ್ಲ ಒಂದು ವೇಳೆ ವ್ಲಾಗ್ಸ್ ಮಾಡಬೇಕು, ಇಲ್ಲ ಅಂದರೆ ಏನೇ ಲಾಗ್ಸ್ ಅಂತಲೇ ಅಲ್ಲ, ನೋಡಿ, ಫಸ್ಟ್ನೇದಾಗೆ ಯಾರಾದರೂ ಒಬ್ಬರು ಅಟ್ರ್ಯಾಕ್ಟ್ ಆಗೋದು ಬಂದುಬಿಟ್ಟು ವೀಡಿಯೋಸ್ ನೋಡೋದಕ್ಕೆ, ತಮ್ನೇಲ್ ನೋಡ್ತಾರೆ. ತಮ್ನೇಲಲ್ಲಿ ಅರ್ಧ ಇನ್ಫಾರ್ಮೇಷನ್ ಇರಬೇಕು. ಈಗಲೇ ಹೇಳ್ತೀನಿ, ಹೆಂಗಪ್ಪ ಅರ್ಧ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತ ಅಂದರೆ, ಒಂದು ಫೋಟೋಸ್ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಎರಡು ಫೋಟೋಸ್ ಆದರೂ ಮರ್ಜ್ ಮಾಡ್ಕೊಳ್ಳಿ. ನಿಮಗೆ ಸೇರಿದ್ದು ಎರಡರ ಮೇಲೆ ನೀವು ದಯವಿಟ್ಟು ಫೋಟೋಸ್ ಯೂಸ್ ಮಾಡಬೇಡಿ ತಮ್ನೇಲ್ ಅಪ್ಲೋಡ್ ಮಾಡೋದಕ್ಕೆ. ನಾನು ಅದೇ ತಪ್ಪು ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಇವಾಗ. ಸೊ ಎರಡು ಫೋಟೋಸ್ ಆದರೂ ಯೂಸ್ ಮಾಡಿ, ಇಲ್ಲ ಒಂದು ಫೋಟೋ ಏನಾದರೂ ಒಂದು ಮಾತಾಡಬೇಕಾದ್ರೇ, ಇವಾಗ ನಾನು ಹೆಂಗೆ ಮಾತಾಡ್ತಿದ್ದೀನೋ ವ್ಲಾಗ್ ಮಾಡಬೇಕಾದ್ರೆ, ಇಲ್ಲ ಗೇಮ್ ಮಾಡಬೇಕಾದ್ರೆ, ಇಲ್ಲ ಬೇರೆ ಏನಾದರೂ ವೀಡಿಯೋಸ್ ಮಾಡಬೇಕಾದ್ರೆ, ಫಸ್ಟು ಟೈಟಲ್ ಈಸ್ ಇಂಪಾರ್ಟೆಂಟ್. ಅದ್ರ ಮೇಲೆ ಏನು ಬರೀತೀರಾ ಹಂಗಿರ್ಬೇಕಾದ್ರೇ ನೀವು ಅದರಲ್ಲಿ ಒಂದು ಫೋಟೋ ಅಂತ ಚೂಸ್ ಮಾಡ್ಕೊಂಬಿಡ್ಬೇಕು. ಗುರು ಇದ್ದೇ ಗುರು ನನ್ನ ತಮ್ನೇಲ್ ಅಂತ ಅಂದ್ಬಿಡು. ಸೊ ಹಂಗೆ ಚೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಫಸ್ಟು ತಮ್ನೇಲ್ದು ಫೋಟೋ ಸಿಕ್ಬಿಡುತ್ತೆ. ನೆಕ್ಸ್ಟು ಎಡಿಟಿಂಗು, ಒಂದು ಸ್ವಲ್ಪ ಹೈಲೈಟಾಗಿಡಿ ಯಾವತ್ತೂ ಅಷ್ಟೇ ಫೋಟೋಸ್ನ ತಮ್ನೇಲ್ಗೆ ಹಾಕಬೇಕಾದ್ರೆ. ಯಾಕಂತ ಅಂದರೆ ಜನರಿಗೆ ಒಂದು ಸ್ವಲ್ಪ ಕಣ್ಣುಗೊಡಿಬೇಕು ಫೋಟೋಸು, ಮತ್ತು ಫುಲ್ಲು ಎಕ್ಸ್ಪೋಷರ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡ್ಬೇಡಿ. ಆಮೇಲೆ ನೆಕ್ಸ್ಟು ಅದ್ರ ಮೇಲೆ ಬರೋದು ಟೈಟಲ್ಲು. ಟೈಟಲ್ಲು ಫಾರ್ ಎಕ್ಸಾಂಪಲ್, ಇವತ್ತು ನಾನು ವೇಗಾ ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಯಾರಿಗೆ ಗೊತ್ತಿಲ್ಲಪ್ಪ ವೇಗಾ ಸಿಟಿ ಮಾಲು, ಆ ಥರ ಅಲ್ದಿರ ಕ್ಯೂರಿಯಸ್ ಆಗಿಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ವೇಗಾ ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀನಿ, ಆದರೆ ನಾನು ಚೂಸ್ ಮಾಡೋ ತಮ್ನೇಲು ಟೈಟಲು ಬಂದುಬಿಟ್ಟು ಈ ಜಾಗಕ್ಕೆ ಹೋದರೆ ನಿಮ್ಗೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹಾಕಿದ್ದೀವಿ ಅಂದ್ಕೊಳ್ಳಿ, ಜನ ಎದ್ದು ಬಿದ್ದು ಬರ್ತಾರೆ ನೋಡೋದಕ್ಕೆ. ಆಯಿತಾ, ಎರಡು ಪಾಯಿಂಟ್ ಮುಗೀತು. ಮೂರನೇ ಪಾಯಿಂಟ್ ಬಂದುಬಿಟ್ಟು ಟೈಟಲ್ ಚೂಸ್ ಮಾಡಬೇಕಾದ್ರೆ ನೀವು ನೋಡಿ, ತಮ್ನೇಲಲ್ಲಿ ಬರೆಯೋದೇ ಬೇರೆ ಇರಲಿ, ಟೈಟಲ್ ಮೇಲೆ ತೋರಿಸೋದೇ ಬೇರೆ ಇರಲಿ,
ಟೈಟಲಲ್ಲಿ ನಿಮಗೆ ಕ್ಯೂರಿಯಾಸಿಟಿ ತೋರಿಸ್ಬೇಕು, ಕ್ಯೂರಿಯಸ್ ಆಗಿರಬೇಕು ಟೈಟಲ್ಲು. ಆದಮೇಲೆ ಟೈಟಲ್ಲು ಒಂಥರ ಅಡಿಕ್ಷನ್ ಆಗಿರಬೇಕು, ಓದಿದ ತಕ್ಷಣ ಗುರು ಏನು ನಡೀತಿದೆ ಇದರೊಳಗಡೆ, ಏನು ನಡೀತಿದೆ ಇವ್ರ ಲೈಫಲ್ಲಿ ಅನ್ನೋದು ಒಂದು ಇದು ಬರಬೇಕು, ಎಕ್ಸೈಟ್ಮೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಲೇಬೇಕು ಅನ್ನೋದಕ್ಕೆ. ಅರ್ಥ ಆಯ್ತಲ್ಲ? ಸೊ ಅದು ಮೂರನೇದು. ನಾಲ್ಕನೇದು ಬಂದುಬಿಟ್ಟು ವೀಡಿಯೋ ಒಳಗಡೆ ಕಂಟೆಂಟು. ದಯವಿಟ್ಟು ವೀಡಿಯೋ ಕಂಟೆಂಟ್ನ ಕರೆಕ್ಟಾಗಿ ಎಡಿಟ್ ಮಾಡಿ. ಎಷ್ಟೊಂದು ಸುಮಾರು ಜನ ಸ್ಟಾರ್ಟರ್ ಲಾಗ್ಸ್ನ ನೋಡ್ತಾ ಇದ್ದೀನಿ, ಇವ್ರದ್ದೆಲ್ಲ ಹೆಂಗಿರುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ಒಂದು ಹಾಕಿರ್ತಾರೆ, ಸ್ಟಾರ್ಟಿಂಗಲ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹಾಕ್ಬಿಟ್ಟಿರ್ತಾರೆ ಗುರು. ನಾನು ಅಲ್ಲ ಗುರು, ಇನ್ನ ಇವಾಗ ತಾನೇ ಹಾಕಿದ್ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಏನದು ಸ್ಟಾರ್ಟಿಂಗಲ್ಲೇ ಕಂಡೋಲೆನ್ಸಸ್ ಮಾಡ್ತಿದ್ಯಾ ಅಂತ ಅಂದ್ಬಿಡು. ಸರಿ, ಅದಾಯ್ತಾ? ಆಮೇಲೆ ಎಷ್ಟೊಂದು ಮಿಸ್ಟೇಕ್ಸ್ ಈ ಥರ ಹಲವಾರು ಮಿಸ್ಟೇಕ್ಸ್ನ ನಾನು ನೋಡ್ತಾನೆ ಇರ್ತೀನಿ, ಎಲ್ಲದನ್ನು ಹೈಲೈಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇಲ್ಲಿಂದ ರೈಟ್ ತೊಗೊಂಡು ಅಲ್ಲಿ ಮುಂದೆ ಹೋದ್ರೇ ನಮಗೆ ಏನು ಸಿಗುತ್ತೇಳಿ, ವೇಗಾ ಸಿಟಿ. ಸೊ ಇದೇ ಬನ್ನೇರ್ಘಟ್ಟ. ಯಾವ ರೀತಿ ಇದ್ದಿದ್ದು ಯಾವ ರೀತಿ ಎಲ್ಲ ಆಗೋಯ್ತು ಗುರು ನೋಡಿ, ಮೆಟ್ರೋ ನಿರ್ಮಾಣ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರುತ್ತೆ ಇವಾಗ, ಬೇರೆ ಬೇಜಾರಾಗ್ಬಿಡುತ್ತೆ. ನೀವು ನೆನ್ಪಿಡ್ಕೊಬೇಕಾಗಿರೋದು ಇಷ್ಟೇ, ಒಂದು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದೀರ ಅಂದರೆ ಜಾಸ್ತಿ ಜನ ನಿಮ್ಮ ವೀಡಿಯೋನ ನೋಡಬೇಕು ಅಂತ ಅಂದರೆ ಇಂಟ್ರೆಸ್ಟಿಂಗ್ ಟೈಟಲ್ ಇಲ್ಲ ತಂಬ್ನೇಲ್ ಮೇಲೆ ಬರ್ಡ್ಸ್, ಎರಡನೇದು ನಿಮ್ಮ ತಂಬ್ನೇಲ್ ಚೂಸ್ ಮಾಡೋದು, ಮೂರನೇದು ಟೈಟಲ್ ಹೆಂಗೆ ಬರೀತೀರಾ ಅದು ಕ್ಯೂರಿಯಾಸಿಟಿ ತೋರಿಸ್ಬೇಕು ಪ್ರತಿಯೊಬ್ಬರಿಗೂ, ಇದರೊಳಗಡೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಗುರು ಅಂತ ಅಂದ್ಬಿಟ್ಟು, ನಾಲ್ಕನೇದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಕಾಯಬೇಕು ಎಷ್ಟು ಜನಕ್ಕೆ ತಲುಪುತ್ತೆ, ಈ ಸಾರಿ ಏನು ತಪ್ಪು ಮಾಡಿದ್ದೀವಿ, ನೆಕ್ಸ್ಟ್ ಟೈಮ್ ಇನ್ನೇನು ಸರಿ ಮಾಡ್ಕೊಬೇಕು ಅಂತ ಅಂದ್ಬಿಡು. ಈ ವೇಗಾ ಸಿಟಿ ಮಾಲ್ಗೋಗ್ಬೇಕಂದ್ರೆ ನೋಡಿ, ಇದೆಲ್ಲ ಬಾಳು ಗುರು. ಸಾಯಂಕಾಲ ಬರೋಕ್ಕೆ ಬೇಜಾರು, ಆದರೆ ಇಷ್ಟು ದಿನ ಸ್ಯಾಲ್ರಿ ಬಂದಿಲ್ಲ, ಇವತ್ತೇ ಬಂದಿದ್ದು, ಬಂದ್ಬಿಟ್ಟು ಶರ್ಟ್ ತೊಗೊಳೋಣ ಅಂತ ಹೋಗ್ತಿದ್ದೀನಿ. ಏನು ಗುರು ಶೆಕೆ ಹೊಡಿತೈತೆ ಸ್ವಾಮಿ, ನಾನು ಅದರಲ್ಲಿ ಬೇರೆ ಪುಲ್ ಓವರ್ ಬೇರೆ ಹಾಕೊಂಬರ್ತೀನಿ, ಏನಕ್ಕೆ ಗೊತ್ತಾ, ಪುಲ್ ಓವರ್ ಇಲ್ಲ ಅಂತ ಅಂದರೆ ಬಿಸಿಲು ಬಿದ್ದು ಟ್ಯಾನ್ ಆಗಿಬಿಡುತ್ತೆ ಕೈ, ಇವಾಗಲೇ ಆಗಿರೋ ಕರ್ರಿಗೆ ಸಾಕು ಅಂತ ಅಂದ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿಬಿಟ್ಟೆ. ನೋಡಿದ್ರೆ ಬಿಸಿಲಿಲ್ಲ, ಇವಾಗ ಶೆಕೆ ಹೊಡಿತಿದೆ ಸರಿಯಾಗೆ. ಮೈ ಗಾಡ್, ಎಲ್ಗುರು ಅಷ್ಟೊಟ್ಟು ಕಾರ್ನ ನುಗ್ಗಿಸ್ತೀಯ, ಆರಾಮಾಗಿ ಒಬ್ಬರಿಂದ ಒಬ್ಬರು ಬರ್ಬೋದಲ್ಲ, ಅಲ್ಲೆಲ್ಲ ಎಲ್ಲಿಂದ ಹೋಗೋಕ್ಕಾಗುತ್ತೆ, ಏನು ಯೋಚನೆ ಮಾಡ್ತಾರೋನಪ್ಪ, ಹೊಸ ಹೊಸ ಕಾರ್ಗಳು ತೊಗೊಂಡ್ಬಿಟ್ರೆ ತಲೆ ಬರಲ್ಲ, ಯೋಚನೆ ಮಾಡಬೇಕು ಎಲ್ಲಿ ಹೋಗ್ಬೇಕು ಅಂತ. ನೋಡಿ, ಇದು ಲೇಟೆಸ್ಟ್ ಮಹೇಂದ್ರ X UV 700, ಯಪ್ಪ ಓಡಿಸ್ಕೊಂಡು ಹೋಗ್ತಿರೋದು. ಸರಿ ಸ್ನೇಹಿತರೆ, ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಏಕೆಂದರೆ ಈ ಟ್ರಾಫಿಕ್ ಹೆಂಗೆ ಮೂವ್ ಆಗುತ್ತೆ ಅಂತ ನನಗೆ ಗೊತ್ತು, ಯಾಕಂದರೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿರೋದಕ್ಕೆ ಬೇಜಾನ್ ಟೈಮ್ ತೊಗೊಳುತ್ತೆ ಮುಂದಕ್ಕೆ ಮೂವ್ ಆಗೋದಕ್ಕೆ. ಆಲ್ ರೈಟ್, ಸಿಗ್ತೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟು ರೈಡ್ ಹೋಗೋದ್ರಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ಸಪೋರ್ಟ್ಗೆ, ಸಿಗ್ತೀನಿ, ಟಾಟಾ, ಬಾಯ್ ಬಾಯ್.